सास्त्रोदिता वर्त्मनः पदमिदम् कङ्किताः मन्मन्त्रम् जपशास्त्रसम्पदमतो दास्यामि भाग्यैः सह तत्तत्त्वान्यपि बोधयामि तदनुप्रभ्यमदङ्र्भवेत् इत्याह घोषयति वयः करचयैः तम् वाजिवत्रम् भजे सिञ्जन् नूपुर शोभिपादकमलाम्

भट्टदर्शन मेह देवस्य वर्गो महद वायो राचोन प्रथमकम पृक्षोद्वपुरा मध्ो यु तृतीय मेह तदमुना ग्रंथ कृत केशवे यदनुभा कोपी सकल वचन चेतो देवता भारती सा ಮಮವತಸಿ ನಿಧತ್ತಾಂ ಸನ್ನಿಧಿ ಮನಸೇಚ ನಮೋಸ್ತು ವಿಷ್ಣು ಭಕ್ತಿ ಪರಾಯ ಧರ್ಮ ಮಾರ್ಗ ಪ್ರೇರೆಯೂ ಬರ್ವೇವೀ ಅಲ್ಲಿ ಪ್ರದಕ್ಷಿಣೆ ಬರ್ತೀರಿ ಪ್ರದಕ್ಷಿಣೆ ಬರುವಾಗ ನೀವು ಪೂಜ್ಯಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮ ತಾಂ ಕಾಮದೇವೆ ಸ್ವಲ್ಪದ್ರೆ ಹೇಳ್ಬಿಡ್ತೀರಿ ಯಾಕೆ ಅಂದ್ರೆ ಆ ಪ್ರದಕ್ಷಿಣೆ ಹಾಕುವಾಗ ಈ ಶ್ಲೋಕ ಹೇಳೋದೇ ಖರೆ ಪ್ರದಕ್ಷಿಣೆ ಹಾಕೋದೇ ಕರೆ ಅಷ್ಟರೊಳಗೆ ಒಂದು ಅರ್ಥ ತಿಳ್ಕೊಂಡು ಪ್ರದಕ್ಷಿಣೆ ಹಾಕಿಬಿಟ್ರೆ ಆಗ ನೀವೇನು ಪ್ರದಕ್ಷಿಣೆ ಹಾಕ್ತೀರಿ ನೂರು ಪಟ್ಟು ಪುಣ್ಯ ಏನದರ ಅರ್ಥ ಸಾಮಾನ್ಯ ಅರ್ಥ ಏನು ಪೂಜ್ಯಾಯ ರಾಘವೇಂದ್ರಾಯ ರಾಘವೇಂದ್ರ ಸ್ವಾಮಿಗಳು ಪೂಜ್ಯರು ಹೌದಾ ಸತ್ಯ ಧರ್ಮ ರಥಾಯಿತ ಸತ್ಯ ಧರ್ಮದಲ್ಲಿ ರಥರಾದವರು ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ಭಜತ ಭಜಿಸಿದವರಿಗೆ ಕಲ್ಪ ನಮಿಸಿದವರಿಗೆ ಕಾಮದೇನು ಇಷ್ಟೇ ಇದ್ರಲ್ಲಿ ಏನಿದೆ ಆಶ್ಚರ್ಯ ನೋಡಿ ತುಂಬ ಇದೆ ಪೂಜ್ಯರು ಹೌದು ಯಾಕೆ ಪೂಜ್ಯರು ಪೂಜ್ಯರು ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಅರ್ಥ ಅನುಸಂಧಾನ ಹೇಳ್ತೇನೆ ಲೌಕಿಕವಾಗೇ ಹೇಳ್ತೇನೆ ಆಗ ನಿಮಗೆ ಆ ಒಳಗಿನ ಮರ್ಮ ಅರ್ಥ ಆಗುತ್ತೆ ಮರ್ಮ ಅರ್ಥ ಆಗಲಿ ಅಂತ ಲೌಕಿಕದಿಂದ ಹೇಳ್ತಾ ಇದ್ದೇನೆ ಈಗ ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ ಪರಮಾತ್ಮ ಒಂದು ಆಕಳನ್ನ ಸೃಷ್ಟಿ ಮಾಡಿದಂತೆ ಸೃಷ್ಟಿ ಮಾಡಿ ಏನ್ ಮಾಡಿದ ನೀವೆಲ್ಲ ಇದರೊಳಗೆ ಸೇರ್ಕೊಳ್ಳಿ ಅಂದ ಆಗ ಒಬ್ಬನು ಕೋಡು ಗೀಡು ಏ ಮೊದ್ಲಿಗೆ ಹಾಯೋದ್ ಕೋಡಲ್ವಾ ಅದರಿಂದ ಮೊದ್ಲು ಕೋಡ್ನಲ್ಲಿ ಇದ್ರೆ ಫಸ್ಟ್ ನಮಗೆ ಪೂಜೆ ಆಗುತ್ತೆ ಇನ್ನೊಬ್ನ ಕಾಲು ಇನ್ನೊಬ್ಬ ಕೆಚ್ಚಲು ಹಾಲು ಕೊಡೋದಲ್ವಾ ಅಮೃತ ಕೊಡ್ತದೆ ಅದರಿಂದ ಅಲ್ಲಿ ಒಬ್ಬೊಬ್ರು ಒಂದೊಂದಿಕ್ಕು ಮೂಗು ಗೀಗು ಎಲ್ಲ ಇದು ಮಾಡಿದ್ರು ಯಾಕಂದ್ರೆ ಆಕಳನ್ನ ಹಿಡಿಬೇಕಾದ್ರೆ ಮೊದಲು ಮೂಗು ದಾರ ಹಿಡಿತಾರೆ ಆಗ ಮೂಗು ಹುಮ್ಮಂತದೆ ಆಗ ಮೊದ್ಲು ನಾನು ಸಿಗ್ತೀನಿ ಈಗೆಲ್ಲ ಏನೋ ಒಂದು ಯೋಚನೆ ಅಂದರೆ ಒಬ್ಬೊಬ್ರು ಸೇರ್ಕೊಂಡ್ರು ಎಲ್ಲ ಹೌಸ್ಫುಲ್ ಆಯ್ತು ಲಕ್ಷ್ಮಿ ಕೋಟಿ ಕೋಟಿ ಭೃತ್ಯರಿರಲು ಇರಲು ಬಂದ್ರು ಬಂದ ಮೇಲೆ ನನಗೊಂದ್ ಜಾಗ ಕೊಡ್ರಿ ಅಂತ ಕೇಳಿದ್ರು ಅಮ್ಮ ಎಲ್ಲ ಹೌಸ್ಫುಲ್ ಆಗಿದೆ ಅಂದ್ರು ಸರಿ ನನ್ಗೆ ಯಾವ್ದಾದ್ರು ಎಲ್ರು ಬೇಡ ಅಂತ ಒಂದು ಬಿಟ್ಟಿದ್ದಾರೆ ಬೇಕಾದ್ರೆ ತಕೋ ಬಿಟ್ರೆ ಬಿಡು ಅಂದ್ರು ಬಾಲ ಯಾರಿಗೂ ಬೇಡ ಅಂತ ಅದು ಬಿಟ್ಟಿದ್ದಾರೆ ಸರಿ ಆಯ್ತು ಕೊಡು ಅಂದ್ರು ಸರಿ ಅದ್ರಲ್ಲೇ ತಗೊಂಡ್ಲು ನೋಡಿದ್ರು ಪೂಜೆ ಮಾಡೋ ಓ ಇವರೆಲ್ಲ ಕೊನೆಗೆ ನಮ್ಮ ಅಮ್ಮನಿಗೆ ಸಿಕ್ತದೆ ನಮ್ದೆಲ್ಲ ಮೊದಲಿಗೆ ಏನ್ ತಿಳ್ಕೊಂಡ್ರು ಪೂಜೆ ಮಾಡೋರು ಬಂದ್ರು ಪುರೋಹಿತರು ಅಂದ್ರು ಮೊದಲು ಬಾಲ ಪೂಜೆ ಮಾಡ್ರಿ ಅಂದ್ರು ಅಯ್ಯೋ ದೇವ್ರೆ ಇದು ಮೊದ್ಲೇ ಗೊತ್ತಿದ್ರೆ ಇಲ್ಲೇ ಬಿಡ್ತಿದ್ವಿ ಬಿಡ್ತಿದ್ವಲ್ಲ ಇದು ನೋಡಿದ್ರೆ ನಾವ್ ಏನೋ ಪ್ಲಾನ್ ಹಾಕಿದ್ವಿ ನೋಡಿದ್ರೆ ಅಲ್ಲಿ ಹೊಟ್ಟೋಯ್ತಲ್ಲ ಹಾಗಲ್ಲ ಇದು ಅಂಗಗಳು ಪ್ರಧಾನ ಅಲ್ಲ ಯಾರು ಅಂಗದಲ್ಲಿ ಕೂತಿದ್ದಾರೋ ಅದರಿಂದ ಅಂಗಕ್ಕೆ ಪ್ರಾಧಾನ್ಯ ಬರುತ್ತೆ ಇವತ್ತು ಮಂತ್ರಾಲಯದಲ್ಲಿ ರಾಯರು ಕೂತಿದ್ದಾರೆ ಮಂತ್ರಾಲಯದಲ್ಲಿ ಕೂಡೋದಕ್ಕಿಂತ ಮುಂಚೆ ಮಂಚಾಲಯ ಇರ್ಲಿಲ್ವಾ ಅದಕ್ಕೆ ಏನಾದರೂ ಇಷ್ಟು ಮಹತ್ವ ಇತ್ತ ಇಷ್ಟು ಆರಾಧನೆ ನಡೀತದೆ ಏನಿಲ್ಲ ಆ ಶ್ರಾವಣ ಬಹುಳ ಬಿದಿಗೆ ಅನ್ನೋದು ಯಾವತ್ತೋ ಇತ್ತು ರಾಯರ್ಗಿಂತ ಮುಂಚೆ ಇರಲಿಲ್ವ ಅವಾಗೇನು ಇಷ್ಟು ವಿಜೃಂಭಣೆ ಇತ್ತ ಏನಿಲ್ಲ ರಾಯರಂತ ಮಹಾನುಭಾವರು ಆ ತಿಥಿಯಲ್ಲಿ ಬೃಂದಾವನ ಪ್ರವೇಶ ಮಾಡಿದ್ರು ಆ ತಿಥಿಗೆ ಏನೊಂದು ಮಹತ್ವ ಬಂತು 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 ಏನು ಲಕ್ಷಾವಧಿ ಜನ ಸ್ತೋತ್ರ ಮಾಡೋದೇನು ಊಟ ಮಾಡೋದೇನು ಎಷ್ಟು ಸುಗ್ರಾಸ ಭೋಜನ ಎಷ್ಟು ಜನ ಅನುಗ್ರಹ ಎಲ್ಲ ಆಯಿತು ಇದು ಯಾಕೆ ಆ ಮಹಾನುಭಾವರು ಆ ದಿನದಲ್ಲಿ ಬಂದು ಕೂತದ್ದರಿಂದ ನಮಗಿಂತ ಮಹತ್ವ ನಮಗೂ ಅವ್ರಿಗೆ ವ್ಯತ್ಯಾಸ ಏನು ಗೊತ್ತಾ ನಾವು ಮಾಡ್ತೀವಿ ನಾವು ನೋಡಿ ಆ ಯಾವತ್ತು ಒಳ್ಳೆ ಯುಗಾದಿ ದಿವಸನೇ ಹೊಟ್ಟೋಗ್ತಿವಿ ಅವಾಗೇನು ಅವರ ಮನೆಯಲ್ಲಿ ಲೈಫ್ ಲಾಂಗ್ ಯುಗಾದಿ ಹಬ್ಬವೇ ಇಲ್ಲ ಯಾಕೆ ಶ್ರಾದ ಅವತ್ತಿನ ದಿವಸ ಪಿಂಡ ಪ್ರಧಾನ ಅಯ್ಯೋ ಹೋಗಿ ನಮಗೆ ಹಬ್ಬ ಇಲ್ರಿ ಯಾಕೆ ಅವತ್ತೇ ನಮ್ಮಅಪ್ಪನ ಶ್ರಾದ್ದ ಅಲ್ಲಿ ಬಹುದಾಯಿತು ನಾವು ಆ ದಿನಗನ್ನ ಇದ್ದ ದಿನವನ್ನು ಹಾಳು ಮಾಡಿ ಹಾಕ್ತೇವೆ ದೊಡ್ಡವರು ಹಾಗಲ್ಲ ಸಾಮಾನ್ಯ ದಿನವನ್ನು ಕೂಡ ಉತ್ತರಕ್ಕೆ ಕೊಂಡೊಯ್ತಾರೆ ಇದೇ ಇರೋದು ದೊಡ್ಡವರಿಗೂ ನಮಗೂ ಇರುವ ವ್ಯತ್ಯಾಸ ಹಾಗೆ ಪೂಜೆ ಇಲ್ಲಿ ಏನಾಯಿತು ರಾಯರ ಹತ್ರ ಬರ್ರಿ ಈ ದೃಷ್ಟಾಂತ ತಗೊಂಡು ಬಂದ್ರೆ ಏನಾಯ್ತು ಎಲ್ಲರೂ ಕೂಡ ಆರಿಸ್ಕೊಂಡ್ರಂತೆ ಬೇಗ ಬೇಗ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅಂತ ಆವಾಗ ಒಂದು ಫಸ್ಟ್ ಇದ್ರೆ ಬೇಗ ಸಿಗುತ್ತೆ ಅಂತ ಒಬ್ಬನ ಆರಿಸ್ಕೊಂಡಂತೆ ಎರಡು ಇರಲಿ ನನಗೆ ಮೂರು ಇರಲಿ ನನಗೆ ನಾಲ್ಕು ಇರಲಿ ಎಲ್ಲ ಆರಿಸಿಕೊಂಡ್ರು ಒಂಬತ್ತೇ ಇರೋದು ಒಂಬತ್ತು ಖಾಲಿ ಆಗೋಯ್ತು ರಾಯರು ಬಂದರು ರಾಮದೇವರು ಪೂಜೆ ಮಾಡ್ಕೊಂಡು ಬಂದರು ಎಲ್ಲ ಮುಗಿಸ್ಕೊಂಡು ಹಂಗೆ ಒಂದು ಕೊಡ್ರಿ ಅಂದರು ಏನು ಕೊಡಬೇಕು ಯಾರಿಗೂ ಬೇಡ ಅಂತ ಸೊನ್ನೆ ಬಿಟ್ಟಿದ್ದಾರೆ ಬೇಕಾದ್ರೆ ತೊಗೊಳ್ರಿ ಬಿಟ್ಟರೆ ಬಿಡ್ರಿ ಅಂದ್ರು ಆಯ್ತಪ್ಪ ನನಗೆ ಅದೇ ಸೊನ್ನೆನೇ ಕೊಟ್ರಪ್ಪ ಅಂದರು ಸೊನ್ನೆ ಕೊಟ್ಟರು ಏನು ಹೇಳಿದರು ಹಾಗಾದ್ರೆ ಎಲ್ಲ ಸಂಖ್ಯೆಗಳಿಗೆ ಸೊನ್ನೆಗೂ ಇರುವ ವ್ಯತ್ಯಾಸ ಗೊತ್ತಾ ಇದು ಏನಕ್ಕೂ ಉಪಯೋಗ ಇಲ್ಲ ಇದೆಲ್ಲ ಉಪಯೋಗ ಅಂದರು ಸೊನ್ನೆ ಈಗ ಚಕ್ಕನಲ್ಲಿ ಸೊನ್ನೆ ಬರೆದ್ರೆ ಏನು ಬೆಲೆ ಇದೆಯಾ ಅದಕ್ಕೆ ಏನು ಬೆಲೆ ಸಂಖ್ಯೆ ಬರೆದ್ರೆ ಅದಕ್ಕೆ ಬೆಲೆ ಉಂಟು ಹಾಗಾಗಿ ಇದಕ್ಕೆ ಬೆಲೆ ಇಲ್ಲ ನಮ್ದೆಲ್ಲ ಬೆಲೆ ಇದೆ ನಿಮ್ಗೆ ಉಪಯೋಗ ಇಲ್ಲ ಅಂದರು ರಾಯರಂದರು ಹಾಗಲ್ಲ ಈ ಸಂಖ್ಯೆಗಳನ್ನು ನೋಡಿ ಎಲ್ಲಿಂದ ಹೊರಟಿರ್ತದೆ ಅಲ್ಲಿಗೆ ಮುಗಿಸಲ್ಲ ಎಲ್ಲೋ ಹೊರಟಿರ್ತದೆ ಎಲ್ಲಿಗೋ ಹೋಗುತ್ತೆ ಒಂದು ಪ್ರಾರಂಭ ಇಲ್ಲಿ ಕೊನೆ ಇಲ್ಲಿ ಎರಡು ಪ್ರಾರಂಭ ಇಲ್ಲಿ ಕೊನೆ ಇಲ್ಲಿ ಇದೆಲ್ಲ ಏನು ಹೇಳ್ಕೊಡ್ತದೆ ಗೊತ್ತಾ ಎಲ್ಲಿಂದ ಹೊರಟಿದ್ದೀವಿ ಭಗವಂತನಿಂದ ಅಲ್ಲಿಗೆ ಹೋಗುವ ಯೋಚನೆ ಇಲ್ಲ ಏನೋ ಜೀವನ ಸಾಗಿಸುವಂತಹ ದುರ್ಬುದ್ಧಿ ಏನಿದೆ ಅದು ಈ ಸಂಖ್ಯೆಗಳು ಹೇಳ್ಕೊಡತ್ತೆ ಮತ್ತೆ ಯಾವುದು ಈ ಸೊನ್ನೆ ಹೊಂದೋ ಆ ಸೊನ್ನೆ ಏನು ಗೊತ್ತಾ ಎಲ್ಲಿಂದ ಹೊರಟಿರ್ತೀರಿ ಮತ್ತೆ ಅಲ್ಲಿಗೆ ಬರುವ ಜೀವನ ಅಂತ ಒಂದು ಇದ್ರೆ ಅದು ನಮ್ಮ ಸೊನ್ನೆ ಮಾತ್ರ ನನಗೆ ಕೊಟ್ಟಿದ್ದೀರಿ ಸಂತೋಷ ನನ್ನ ಜೀವನ ಎಂತದ್ದು ಯಾವ ಭಗವಂತನ ಪಾದದಿಂದ ಹೊರಟಿದ್ದೇನೆ ಇದೆಲ್ಲ ಜೀವನ ಮಾಡಿ ಮತ್ತೆ ಅದೇ ಭಗವಂತನ ಪಾದಕ್ಕೆ ಸೇರುವ ಜೀವನ ನಂದು ಅಂತ ತಿಳಿಸಿಕೊಡ್ತದೆ ಈ ಸೊನ್ನೆ ಅದಕ್ಕೆ ಸಂಸ್ಕೃತದಲ್ಲಿ ಪೂಜ್ಯ ಪೂಜ ಪೂಜ್ಯಾಯ ರಾಘವೇಂದ್ರಾಯ ಅಂತರ್ಥ ಹಾಗಾಗಿ ಪೂಜ್ಯರು ಯಾಕೆ ಈ ಸೊನ್ನೆ ಯಾವ ಭಗವಂತನ ಪಾದದಿಂದ ಹೊರಟ್ರೋ ಅದೇ ಭಗವಂತನ ಪಾದಕ್ಕೆ ಹೋಗುವ ಪ್ರಯತ್ನ ಯಾರ್ದು ಅವರದ್ದು ನಿಜವಾದ ಜೀವನ ಅದು ಬಿಟ್ಟು ತಿಂದೆ ಉಂಡೆ ಮಲಗಿದೆ ಏನಾಯ್ತು ಗೊತ್ತು ಗುರಿ ಇಲ್ದ ಜೀವನ ಇರ್ತದಲ್ಲ ಈ ಸಂಖ್ಯೆಗಳು ತರ ಆಗ ಯಾರೋ ಕೇಳಿದ್ರು ಎಂಟು ಒಂದು ಉಂಟಲ್ಲ ಅದು ಎಲ್ಲಿಂದ ಹೊರಟಿರ್ತದೆ ಮತ್ತೆ ಅಲ್ಲಿಗೆ ಬರ್ತದಲ್ಲ ಅದು ಅಡ್ಡ ಅಡ್ಡಾತಿಡ್ಡಿ ಬರ್ತದೆ ಸೀದ ಬರೋದಿಲ್ಲ ಅದು ನೀವು ನೋಡಿ ಹೀಗೆ ಸೊನ್ನೆ ತರ ಸೀದ ಬರಲ್ಲ ಹೀಗೆ ಬಂದು ಹೀಗೆ ಬಂದು ಮತ್ತೆ ಹೀಗೆ ತಿಡ್ಡ ಹೋಗ್ಬೇಕು ಅಂತ ಅರ್ಧ ಮನಸ್ಸು ಮತ್ತೆ ಅರ್ಧದಿಂದ ಮತ್ತೆ ವಾಪಸ್ ಮತ್ತೆ ಇಂಥ ಜೀವನವೂ ಪ್ರಯೋಜನ ಇಲ್ಲ ಮಾಡಿದ್ರೆ ಹರಿ ರೇವ ಪರೋ ಹರಿ ರೇವ ಗುರುಹು ಹರಿ ರೇವ ಜಗತ್ ಪಿತೃ ಮಾತ್ರ ಆ ದೃಢ ನಿರ್ಧಾರ ಬೇಕು ಅರ್ಧಂಬರ್ಧ ನಿರ್ಧಾರ ಪ್ರಯೋಜನ ಇಲ್ಲ ಮತ್ತೆ ಅದು ವೇಷ್ಟೆ ಅದು ಹಾಗೆ ನೋಡಿದರೆ ಸೊನ್ನೆ ಒಂದೇ ಸರಿಯಾದ ದಾರಿ ಅಂತ ತಿಳಿಸಿಕೊಡುವ ತಾಕತ್ತು ನಮ್ಮ ರಾಯರಲ್ಲಿ ಇದೆ ಆದ್ದರಿಂದ ಅವರು ಪೂಜ್ಯಾಯ ರಾಘವೇಂದ್ರಾಯ ಇನ್ನು ಸತ್ಯ ಧರ್ಮರಥಾಂದ್ರ ಏನು ಸತ್ಯ ಮಾತಾಡ್ತಾ ಅದು ಇರಲಿ ಅದು ಇದ್ದದ್ದೇ ವಿಶೇಷ ಏನು ನಾನಾಗಲೇ ಹೇಳಿದೆ ಸತ್ಯ ಅನ್ನೋ ಶಬ್ದಕ್ಕೆ ಏನು ಹೇಳಿದ್ರಿ ಸತ್ ಶಬ್ದಂ ಉತ್ತಮ ಬ್ರೂಯಾತ್ ಆನಂದಂ ತೀತಿ ವೈವದೇತು ಅಂದರೆ ಸತ್ಯ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಸಚ್ಚಿದಾನಂದ ಸ್ವರೂಪ ಅಂತ ಅರ್ಥ ಸತ್ಯ ಅನ್ನುವ ಶಬ್ದಕ್ಕೆ ಸಚ್ಚಿದಾನಂದ ಸ್ವರೂಪ ಸತ್ಯ ಅರ್ಥ ಆಯ್ತಲ್ಲ ಈಗ ಧರ್ಮ ಅಂದರೆ ಯಾರು ಪ್ರಾತಃ ಸಂಕಲ್ಪ ಗದ್ದದಲ್ಲಿ ರಾಯರು ಬರೀತಾರೆ ಧಾರಣಾ ಪ್ರದ ಧರ್ಮ ನಾಮಕ ಮುಖ್ಯ ವಾಯು ಅಂತ ವಾಯುದೇವರಿಗೆ ಧರ್ಮ ಅಂತಾರೆ ಹಾಗಾದ್ರೆ ಸತ್ಯ ಧರ್ಮ ಯುಚ ಅಂದ್ರೆ ಏನು ಸತ್ಯ ಮಾತಾಡ್ತಾರೆ ಧರ್ಮ ಆಚರಣೆ ಮಾಡ್ತಾರೆ ಅಂದರೆ ಅಲ್ಲ ಸತ್ಯ ಅಂದ್ರೆ ಪರಮಾತ್ಮ ಧರ್ಮ ಅಂದ್ರೆ ವಾಯು ಹರಿವಾಯುಗಳಲ್ಲೇ ಸದಾ ಅದು ಅವರು ಬಿಟ್ಟರೆ ಬೇರೆ ಯೋಚನೆ ಇಲ್ಲ ಹೋಗಿ ಬನ್ನಿ ಹೋಗಿ ಬನ್ನಿ ಹಾಗಾಗಿ ನಮಗೆ ಫ್ರೀ ಆಗ್ತದೆ ಆದ್ದರಿಂದ ಸತ್ಯ ಧರ್ಮ ರಥ ಯಚ ಅಂದ್ರೇನು ಹರಿವಾಯುಗಳಲ್ಲೇ ಸದಾ ರಥರ ಎರಡು ಅರ್ಥ ಆಯಿತು ಇನ್ನು ಭಜತಾಮ್ ನಮತಾಮ್ ಎರಡೇನು ಅಂದರೆ ಭಜತಾಮ್ ಭಜತಾಮ್ ಅಂದರೆ ಒಂದು ತಿಳ್ಕೊಳ್ಳಿ ಭಜತಾಮ್ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಭಜಿಸಿದವರಿಗೆ ನಮಿಸಿದವರಿಗೆ ಹಾಗಾದ್ರೆ ಯಾವುದಾದ್ರೆ ಏನು ಅದಕ್ಕೆ ಯಾಕೆಲ್ಪವೃಕ್ಷ ನಮತಾ ಕಾಮದೇನು ವ್ಯತ್ಯಾಸ ಯಾಕೆ ಏನದು ಕಲ್ಪ ವೃಕ್ಷಕ್ಕೂ ಕಾಮಧೇನುಗೂ ವ್ಯತ್ಯಾಸ ಇದೆ ಎರಡೂ ಆದ್ರೆ ಏನ್ ಗೊತ್ತಾ ಕಲ್ಪ ವೃಕ್ಷ ಕೇಳಿದ್ದೆಲ್ಲ ಕೊಡತ್ತೆ ಕಾಮಧೇನು ಕೇಳಿದ್ದೆಲ್ಲ ಕೊಡಲ್ಲ ಕೇಳಿದ್ದರಲ್ಲಿ ಯಾವುದು ಹಿತ ಅದು ಮಾತ್ರ ಕೊಡತ್ತೆ ಎರಡೂ ತಾಕತ್ತು ನಮ್ಮ ರಾಯರಲ್ಲಿ ಇದೆ ಕೇಳಿದ್ದೆಲ್ಲ ಕೊಡೋದು ಒಂದು ಕೇಳಿದ್ದರಲ್ಲಿ ಯಾವುದು ಹಿತ ಅದು ಮಾತ್ರ ಕೊಡೋದು ಎರಡೂ ತಾಕತ್ತು ನಮ್ಮ ರಾಯರಲ್ಲಿದೆ ಹೇಗೆ ಅಂತ ಕೇಳಿದ್ರೆ ಭಜತಾಮ್ ಕಲ್ಪ ವೃಕ್ಷ ಕೇಳಿದ್ದೆಲ್ಲ ಕೊಡ್ತಾರೆ ಭಜತಾಮ್ ಅಂದ್ರೆ ಏನು ಭಜ ಸೇವಾಯಾಮ್ ಸೇವಾ ಅಂದ್ರೆ ಏನು ನಿಮಗೆ ಸೇವಿಸೋದು ಈಗ ಯಾರೋ ಹೇಳ್ತಾರೆ ನೋಡ್ರಿ ನಿಮ್ ಕಷ್ಟ ನಿಮ್ ನೋಡಿ ನೋಡ್ಲಿಕ್ಕೆ ಆಗ್ತಾನೆ ನಿಮ್ ಕಷ್ಟ ಏನಿಲ್ಲ ರಾಯರ ಹತ್ರ ಹೋಗಿ ಕೇಳ್ರಿ ಪರಿಹಾರ ಆಗುತ್ತೆ ಅವ್ರು ರಾಯರು ಅಂದ್ರೆ ಗೊತ್ತಿರಲ್ಲ ಸೀದಾ ಬರ್ತಾನೆ ದಿನ ಪ್ರದಕ್ಷಿಣೆ ಆಗ್ತಾನೆ ಕಷ್ಟ ಪರಿಹಾರ ಆಗಿ ಹೆಂಗಾಯ್ತ್ರಿ ರಾಯರಿಂದ ಆಯ್ತು ರಾಯರ ಬಗ್ಗೆ ಗೊತ್ತ ನಿಮ್ಗೆ ಗೊತ್ತಿಲ್ಲ ಆದ್ರೂ ಸೇವೆ ಮಾಡಿದ್ರಲ್ಲ ಆ ವಿ ವ್ಯಕ್ತಿಯ ಬಗ್ಗೆ ಪರಿಚಯವೇ ಇಲ್ಲದಿದ್ದರೂ ಭಕ್ತಿ ಮಾಡಿ ಸೇವೆ ಮಾಡ್ತೇವಲ್ವ ಅದು ಭಜ ಸೇವಾಯ ಭಜ ತಾಮ್ ಅವರಿಗೂ ರಾಯರ ಅನುಗ್ರಹ ಮಾಡ್ತಾರೆ ಏನ್ ಅನುಗ್ರಹ ಮಾಡ್ತಾರೆ ಕೇಳಿದ್ದೆಲ್ಲ ಕೊಡ್ತಾರೆ ಇನ್ನ ನಮತಾಮ್ ಅಂದ್ರೆ ಏನರ್ಥ ಗೊತ್ತಾ ನಮು ಶರಣಾಗತಿ ಶರಣಾಗತಿಯಾಗೋದು ಈಗ ಒಬ್ಬ ವ್ಯಕ್ತಿಗೆ ನಾನು ಶರಣಾಗತಿ ಆಗ್ಬೇಕಾದ್ರೆ ಸುಮ್ ಸುಮ್ ನಾನು ಶರಣಾಗತಿ ಆಗಲ್ಲ ಅವರ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಿದ್ರೆ ಮಾತ್ರ ನಾನ್ ಶರಣ ಈಗ ದಾರಿಯಲ್ಲಿ ಹೋಗುವ ದಾಸಯ್ಯನಿಗೆ ಏನಪ್ಪಾ ಇವತ್ತಿಂದ ಸಾಯೋ ತನಕ ನೀನ್ ಸೇವಾ ಮಾಡ್ಕೊಂಡಿರ್ತೀ ಅಂತ ಹೇಳ್ತೀವ ಯಾರಿಗೂ ಮಾಡಲ್ಲ ಯಾರಾದರೂ ಆ ವ್ಯಕ್ತಿ ಯಾರು ಎಂಥ ವ್ಯಕ್ತಿಗಳು ಎಂಥ ತಾಕತ್ತು ಅವರು ತಾರತಮ್ಯದಲ್ಲಿ ಎಲ್ಲಿ ಬರ್ತಾರೆ ಏನು ಎಲ್ಲ ಗೊತ್ತಿದ್ದು ಈಗ ರಾಯರ ಬಗ್ಗೆ ಎಲ್ಲ ತಿಳ್ಕೊಂಡ ಮೇಲೆ ಅವರಿಗೆ ಶರಣಾಗತಿ ಆಗ್ತೀವಲ್ವ ಇದು ನಮತ ಮಹಾತ್ಮ ಜ್ಞಾನಪೂರ್ವಸ್ತು ಸುರಡ ಸರ್ವತೋಧಿಕ ಅಂತ ಶಾಸ್ತ್ರ ಹೇಳಿದಾಗ ನಮತ ಅಂದ್ರೆ ಅಂಥವ್ರಿಗೇನು ಅನುಗ್ರಹ ಮಾಡ್ತಾರೆ ಕಾಮದೇನವೇ ಎರಡು ಅರ್ಥ ಕೇಳಿದ್ದೆಲ್ಲ ಕೊಡೋದು ಕೇಳಿದ್ದರಲ್ಲಿ ಹಿತವಾದದ್ದನ್ನು ಕೊಡೋದು ಎರಡು ಅಂಶ ಇದೆ ಅದು ಅಲ್ಲಿಗೆ ಏನು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಲ್ಲಿಗೆ ಈ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಂಕಲ್ಪ ವೃಕ್ಷಾಯ ನಮತಾಂಕಾಮದೇನುವೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತವರಿಗೆ ನಮಸ್ಕಾರ ಮಾಡುತ್ತೇನೆ ಅಂತ ಅಲ್ಲಿಗೆ ಆ ಅಲ್ಲಿ ವಿಶೇಷಣೆ ಎಲ್ಲ ಇಲ್ಲಿ ತುಂಬಿಸಿದ್ದಾರೆ ಅದಕ್ಕೆ ಈ ಶ್ಲೋಕವನ್ನು ಹೇಳಿ ಅದನ್ನು ಹೇಳಿದರೆ ಪೂರ್ಣ ಫಲ ಅಂತ ಅಲ್ಲಿರುವಂತಹದ್ದು ನಮ ಶಬ್ದ ಅಂತ ಹಾಗೆ ಇಲ್ಲಿ ಈ ಎರಡರ ವ್ಯತ್ಯಾಸಕ್ಕೊಂದು ದೃಷ್ಟಾಂತ ಕೊಡ್ತೀನಿ ಅವಾಗ ಇನ್ನೂ ತಲೆಯಲ್ಲಿ ಗಟ್ಟಿ ಉಳಿತದೆ ಏನು ಒಬ್ಬ ವ್ಯಕ್ತಿ ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಆ ವ್ಯಕ್ತಿ ತನಗೆ ಭಾರಿ ಆಯಾಸ ಆಗಿರ್ತದೆ ಆಯಾಸ ಆದಾಗ ಸೀದಾ ಹುಡುಕ್ತಾ ಹೋಗ್ತಾನೆ ಎಲ್ಲಿಯಾದರೂ ಒಂದು ನೆರಳು ಇದ್ದಿದ್ರೆ ಅದು ಮರಳುಗಾಡು ಪ್ರದೇಶ ನೆರಳು ಸಿಗ್ತದೆ ಅಂತ ನೋಡಿದರೆ ಒಂದು ಮರ ಸಿಕ್ತು ಅಬ್ಬಾ ನೆರಳು ಸಿಕ್ತು ಅಂತ ಒಳಗೆ ಹೋದ ಹೋದ ಕೊಳ್ಳೆ ಚೂರು ಆಯಾಸ ಆಗಿ ಚೂರು ಬಾಯಾರಿಕೆ ಏನಾದ್ರು ಸಿಕ್ಕಿದ್ರೆ ಅಲ್ಲೇ ನೀರು ಇತ್ತು ಅದನ್ನು ನೋಡಿದ ಸರಿ ನೀರಾಯಿತು ಸ್ವಲ್ಪ ಊಟ ಏನಾದ್ರು ಸಿಕ್ಕಿದ್ರೆ ಮನುಷ್ಯನಿಗೆ ಹಾಗೆ ನೋಡಿ ಚೂರು ಸಿಕ್ಕಿದ್ರೆ ಸರಿ ಅದನ್ನು ಅಲ್ಲೇ ನೋಡಿದ್ರೆ ಪಂಚಪಕ್ಷ ಪರಮಾಣ ಇತ್ತು ಎಲ್ಲ ಊಟ ಮಾಡಿದ ಅಯ್ಯೋ ಒಂದು ಅಡ್ಡಾಗ್ಲಿಕ್ಕೆ ಏನಾದ್ರು ಮಂಚ ಇದ್ದಿದ್ರೆ ಮಂಚ ಇತ್ತು ಎಚ್ಚರ ಇತ್ತು ಹೌದು ನಾನು ನೆರಳು ಬೇಕು ಅಂದ್ರೆ ನೆರಳು ಸಿಕ್ತು ನೀರು ಬೇಕು ಅಂದ್ರೆ ನೀರು ಸಿಕ್ತು ಅನ್ನ ಬೇಕು ಅಂದ್ರೆ ಅನ್ನ ಸಿಕ್ತು ಮಂಚ ಬೇಕು ಅಂದ್ರೆ ಮಂಚ ಸಿಕ್ತು ಈ ಮರದಲ್ಲೇನೋ ಭೂತಗೀತ ಇದೆಯಾ ಅಂತ ನೋಡಿದ್ರೆ ಎದುರಿಗೆ ಭೂತ ಬಂತು ಅಯ್ಯೋ ಇದು ನಾನು ತಿಂದು ಬಿಟ್ರೆ ತಿಂದೆ ಬಿಡ್ತು ಇದು ಏನಿದು ಕಲ್ಪ ವೃಕ್ಷ ಕೇಳಿದ್ದೆಲ್ಲ ಕೊಡೋದು ಅಟ್ಟೆ ಆ ಕೇಳಿದ್ದೆಲ್ಲ ಕೊಡೋದು ವೃಕ್ಷ ಆದರೆ ತಾಯಿ ಹಾಗಲ್ಲ ಕೇಳಿದ್ದೆಲ್ಲ ಕೊಡಲ್ಲ ಕಾಮದೇನು ಹೇಗೆ ಗೊತ್ತಾ ಆಗ ನಿಮಗೆ ಪ್ರಶ್ನೆ ಬರುತ್ತೆ ಕೇಳಿದ್ದೆಲ್ಲ ಕೊಡುವವರು ದೊಡ್ಡವರ ಕೇಳಿದ್ದರಲ್ಲಿ ಕೆಲವನ್ನ ಮಾತ್ರ ಕೊಡುವವರು ದೊಡ್ಡವರ ಅಂತ ಪ್ರಶ್ನೆ ಬರ್ತದೆ ಆಗ ಕೇಳಿದ್ದೆಲ್ಲ ಕೊಡುವವರು ದೊಡ್ಡವರಾಗೋದಿಲ್ಲ ಕೇಳಿದ್ದರಲ್ಲಿ ಕೆಲವನ್ನ ಮಾತ್ರ ಕೊಟ್ಟವರು ಚಿಕ್ಕವರಾಗಲ್ಲ ಆಗಲ್ಲ ಹೇಗೆ ಉದಾಹರಣೆ ನಿಮ್ಗೆ ಕೊಡ್ತೇನೆ ಯಾಕೆ ಅವ್ರು ಕೊಡ್ತಾರೆ ಇವ್ರು ಯಾಕೆ ಕೊಡಲ್ಲ ಅದನ್ನು ಹೇಳಿಬಿಡ್ತೇನೆ ಆವಾಗ ನಿಮಗೆ ಎರಡು ವಾಕ್ಯದ ಅರ್ಥ ಆಗುತ್ತೆ ಈಗ ಎರಡು ಮನೆ ಇರ್ತದೆ ಎರಡು ಮನೆ ಈ ಮನೆಯಲ್ಲಿ ಒಂದು ಹೆಂಗಸಿಗೆ ಒಂದು ಮಗು ಇರ್ತದೆ ಅದಕ್ಕೆ ಮಗು ಅದರ ಸ್ವಂತ ಮಗು ಈ ಹೆಂಗಸಿಗೆ ಮಕ್ಕಳಿಲ್ಲ ಈಗ ಯೋಚನೆ ಮಾಡಿ ಅವತ್ತು ಕೃಷ್ಣಾಷ್ಟಮಿನ ಹಬ್ಬ ಮಾಡಿರ್ತಾರೆ ಎಲ್ಲ ಉಂಡೆ ಚಕ್ಲಿ ಎಲ್ಲ ಮಾಡಿ ಇಟ್ಟಿರ್ತಾರೆ ಉಂಡೆ ಚಕ್ಲಿ ಎಲ್ಲ ಮಾಡಿಟ್ಟಾಗ ಆ ಮಗು ಕೇಳ್ತದೆ ಯಾರಿಗೆ ಅಂತ ನಿನಗೆ ಕಣಪ್ಪ ಅಂತ ದೇವರ ನೈವೇದ್ಯ ಆದ್ಮೇಲೆ ಕೊಡ್ತೀನಿ ಸರಿ ಆಯಿತು ನೈವೇದ್ಯ ಆಯಿತು ನೈವೇದ್ಯ ಆದ್ಮೇಲೆ ಕೊಡು ಅಂತ ಕೇಳ್ತದೆ ನಂಗೆಲ್ಲ ಒಂದು ಹತ್ತು ಉಂಡೆ ಎಲ್ಲ ಕೊಡು ಅಂತ ಆಗ ಏನ್ ಮಾಡ್ತಾರೆ ಒಂದು ತೆಗೆದು ಕೊಡ್ತಾರೆ ಇಷ್ಟೇ ಕೊಡೋದು ಇನ್ನು ಕೊಡಲ್ಲ ಹೋಗು ಅಲ್ಲ ಮತ್ತೆ ಇದೆಲ್ಲ ಮಾಡಿದೆ ಅಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂತ ಮುಚ್ಚಿಟ್ಟು ಇಟ್ಟು ಮೇಲೆ ಇಟ್ಬಿಡ್ತಾರೆ ಆಗ ಮಗುವಂಥದ್ದು ಇದೆಲ್ಲ ನನಗೆ ಅಂತ ಹೇಳಿದರು ಈ ಕೇಳಿದ್ರು ಒಂದೇ ಕೊಡ್ತಾರಲ್ಲ ಸರಿ ಏನು ಮಾಡಬೇಕು ಅಂತ ಪಕ್ಕದ ಮನೆಗೆ ಹೋಗ್ತು ಆಂಟಿ ಆಂಟಿ ನನಗೆ ಒಂದು ಹತ್ತು ಉಂಡೆ ತಿನ್ಬೇಕು ಕೊಡ್ತೀಯಾ ಡಬ್ಬನ ಮುಂದೆ ಇಟ್ಟು ನಿಂಗೆ ಎಷ್ಟು ತಗೋ ತಗೋಂತಾರೆ ಆಗ ಮಗುವಿನ ಕೇಳಿ ಕೇಳಿದಷ್ಟು ಉಂಡೆ ಕೊಟ್ಟವಳು ದೊಡ್ಡವಳ ಕೇಳಿದ್ದರಲ್ಲಿ ಒಂದೇ ಉಂಡೆ ಕೊಟ್ಟವಳು ದೊಡ್ಡವಳ ಕೇಳಿ ಅದಕ್ಕೆ ಹೇಳಲಿಕ್ಕೆ ಬರಲ್ಲ ಅದನ್ನು ನಮ್ಮ ಅಮ್ಮನೇ ನನಗೆ ದೊಡ್ಡದು ಅಂತ ಹೇಳ್ತದೆ ಯಾಕೆ ಅದನ್ನು ಟೀಕಾ ರಾಯರು ಸುಧಾತಲ್ಲಿ ಉತ್ತರ ಕೊಡ್ತಾರೆ ಏನಂತ ಅಂದ್ರೆ ಇಲ್ಲಿ ಜವಾಬ್ದಾರಿ ಇಲ್ಲ ಇಲ್ಲಿ ಜವಾಬ್ದಾರಿ ಉಂಟು ಇಲ್ಲಿ ಏನ್ ಯಾಕೆ ಒಂದೇ ಕೊಟ್ಟ್ಲವಳು ಅಲ್ಲಿ ಜವಾಬ್ದಾರಿ ನಾಳೆ ಮಗುವಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಈಗ ನಾನು ಬೈಕೊಂಡ್ರೂ ಪರವಾಗಿಲ್ಲ ಯಾಕಂದ್ರೆ ಆ ಮಗುವಿಗೆ ಕೆಟ್ಟದಾಗಬಾರ್ದು ಅನ್ನುವ ಜವಾಬ್ದಾರಿಯಿಂದ ತುಂಬಿ ಅವಳು ಒಂದೇ ಕೊಟ್ಟದ್ದು ಇದು ಜವಾಬ್ದಾರಿ ಸಹಿತ ಇವಳು ಕೇಳಿದ್ದೆಲ್ಲೇ ಯಾಕೆ ಕೊಡ ಈಗ ನನಗೆ ಹತ್ತಿರ ಆದ್ರೆ ಸಾಕು ಆಮೇಲೆ ಏನಾದರೂ ನನಗೆ ಅಂತ ಹೇಳಿ ಜವಾಬ್ದಾರಿ ಇಲ್ಲದೆ ಕೊಡೋದು ಹಾಗೆ ಕೇಳಿದ್ದೆಲ್ಲ ಕೊಟ್ಟವರು ದೊಡ್ಡವರಾಗೋದಿಲ್ಲ ಈಗ ರಾಯರ ಸೇವೆ ಆರಾರು ತಿಂಗಳು ಮಾಡಿದ್ರು ಅನುಗ್ರಹ ಆಗಿರಲ್ಲ ಕೆಲವರಿಗೆ ಅದೇ ಪಕ್ಕದ ಬಾಬಾ ಬುದಿ ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ರೆ ಒಂದೇ ದಿನದಲ್ಲಿ ಕೆಲಸ ಆಗೋಗ್ಬಿಡ್ತದೆ ಆಗ ಅವನು ಕೇಳಿ ಆರು ತಿಂಗಳು ಸೇವಾ ಮಾಡಿದ್ರು ಉದ್ಧಾರ ಮಾಡಲಿಲ್ಲ ರಾಯರು ಇವನತ್ರ ಬೂದಿ ಕೊಟ್ಟುಕೊಳ್ಳೆ ಕೆಲಸ ಆಯಿತು ಯಾರು ದೊಡ್ಡ ನನಗೆ ರಾಯರಿ ಕಿಂತ ದೊಡ್ಡವನು ಅಂತ ಇವತ್ತಿನ ಯುವಕರು ಹೇಳ್ತಾರೆ ಇದಕ್ಕೆ ಉತ್ತರ ಏನು ಅಂತಂದ್ರೆ ಟೀಕಾ ರಾಯರು ಹೇಳ್ತಾರೆ ಹಾಗಲ್ಲ ಇಲ್ಲಿ ಜವಾಬ್ದಾರಿ ಅವ್ನ್ಗೆ ಯಾಕೆ ಬುದಿ ಕೊಟ್ಟ ಕೆಲಸ ಆಯ್ತು ಹೆಚ್ಚಿಗೆ ಗಮ್ಯದ ನನ್ನ ಜವಾಬ್ದಾರಿ ಅಲ್ಲ ಇಲ್ಲಿ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಅಂತ ಅದನ್ನ ತಗೊಳೋದಕ್ಕೆ ತಡ ಮಾಡ್ತಾರೆ ತಡ ಮಾಡ್ತಾರೆ ಅದು ಅದು ವೀಕ್ನೆಸ್ ಅಲ್ಲ ನಮ್ಮ ಉದ್ಧಾರಕ್ಕೆ ಪರಮಾನುಗ್ರಹಕ್ಕೆ ಕೃಪಾ ಕರುಣ ಆದ್ದರಿಂದ ಅವರು ತಡ ಮಾಡಿದ್ರು ಇದು ರಾಯರು ಕೆಲವರು ಏನ್ ಮಾಡ್ತಾರೆ ತಡ ಮಾಡಿ ಅನುಗ್ರಹ ಮಾಡೋರೆ ಕೆಲವರು ಕರುಣಾಮಯಿಗಳು ಕೆಲವರು ಬಾಬಾ ಕೇಳಿದ ಹಾಗೆ ಕೊಡೋ ಹಾಗೆ ಕೊಡೋರು ನಮ್ಮ ರಾಯರ ಹತ್ರ ಎರಡೂ ಇದೆ ಯಾಕಿದೆ ಅಂತಂದ್ರೆ ಈಗ ನಾನು ಬರೀ ಕೆಲವು ಮಾತ್ರ ಕೊಡ್ತೀನಿ ಅಂತ ಇಟ್ಕೊಂಡು ಕೂತ್ರೆ ಇವನು ಬೇರೆಯವ್ರ ಹತ್ರ ಹೋಗ್ತಾನೆ ಬಾಬನ ಹತ್ರ ಅಲ್ಲಿ ಹೋಗಿ ಬೂದಿಯಿಂದ ತಗೊಂಡು ಅವನು ಹಾಳಾಗ್ತಾನೆ ಹಾಗೆ ಹಾಳಾಗ್ಬಾರ್ದು ಅಂದ್ರೆ ಅದನ್ನ ನಾನೇ ಕೊಟ್ಬಿಡ್ತೇನೆ ನನ್ನ ಹತ್ರ ಇರು ನನ್ನ ಹತ್ರ ಇದ್ರೆ ಇವತ್ತಲ್ಲ ನಾಳೆ ಇದು ಒಳ್ಳೆ ಮಾರ್ಗ ಅಂತ ನಿನಗೆ ಗೊತ್ತಾಗಿ ಇದನ್ನ ಬಿಟ್ಟು ಇದಕ್ಕೆ ಬರ್ತೀಯ ಆಗ ನಾನು ಇದನ್ನೂ ನಾನೇ ಕೊಡ್ತೇನೆ ನನ್ನ ಹತ್ರ ಇರ್ತೀಯಲ್ಲ ಆಗ ನನ್ಗೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವುದಕ್ಕೋಸ್ಕರವಾಗಿ ಭಜತಾಂ ಯಾರು ರಾಯರ ಮಹಿಮೆ ಗೊತ್ತಿಲ್ಲದೆ ರಾಯರ ಸೇವಾ ಮಾಡ್ತಾರೋ ಅವರಿಗೆ ಭಜತಾಂ ಕಲ್ಪ ವೃಕ್ಷ ಕೇಳಿದ್ದೆಲ್ಲ ಕೊಟ್ಟು ಅವನ್ನ ಹತ್ರ ಸೇರ್ಕೊಳ್ತಾನೆ ಅವರು ನಮ್ಮನ್ನ ಹತ್ರ ಹೇಳ್ಕೋಬೇಕು ಈ ಬಾಬಾದಂತವರು ನಮ್ಮನ್ನ ಹತ್ರ ಸೇಳ್ಕೊಂಡ್ರೆ ಹಾನಿ ಮತ್ತೆ ಎಲ್ಲೋ ಹಾಳು ಹಾಕಿಬಿಡ್ತಾರೆ ರಾಯವ್ರು ಹತ್ರ ಹೇಳ್ಕೊಂಡ್ಬಿಟ್ರಿ ಏನು ಕೇಳಿದ್ದನ್ನು ಕೊಟ್ಟಾದ್ರೂ ಬ ನಮ್ಮ ಹತ್ರ ಇಟ್ಕೊಂಡ್ರೆ ಇವತ್ತಲ್ಲ ನಾಳೆ ಅವರ ಸೇವೆಯಿಂದ ಇವೆಲ್ಲ ತತ್ಸಕುಕ್ಷಿಗತ ದೋಷ ಸರ್ವೇ ನಶ್ಚಂದ್ ಎಲ್ಲ ನಿಜ ಎಲ್ಲ ಸಿಗುತ್ತೆ ಆದರೆ ಒಂದಲ್ಲ ಒಂದು ದಿನ ಕೊನೆಗೆ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅನ್ನುವ ಜ್ಞಾನ ಬಂದುಬಿಟ್ರೆ ಆವಾಗ ಇದೆಲ್ಲ ವ್ಯರ್ಥ ಆಗಿ ನಾನು ಇದನ್ನೆಲ್ಲ ಕೇಳಿದ್ದು ತಪ್ಪು ಮಾಡಿದ ರಾಯರೇ ನನಗೆ ನಮತಾಂ ನಿಮಗೆ ಶರಣಾಗ್ತಾನೆ ಅಂದರೆ ಹಾಗಾದರೆ ಕಾಮಧೇನುವೆ ಕಾಮಧೇನುವಿನಂತೆ ನಿಮ್ಮನ್ನು ಕಾಪಾಡ್ತೇನೆ ಅಂತ ರಾಯರಲ್ಲಿ ಆ ಎರಡೂ ಗುಣಗಳಿರತಕ್ಕಂಥ ಒಂದು ದೊಡ್ಡ ಗುಣ ನಮ್ಮ ರಾಯರಲ್ಲಿ ಇದೆ ಅದೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ಅನ್ನುವ ಶ್ಲೋಕ ಇಷ್ಟು ಅರ್ಥ ಅನುಸಂಧಾನ ಮಾಡಿಕೊಂಡು ರಾಯರಿಗೆ ಪ್ರದಕ್ಷಿಣೆ ಮಾಡಿದರೆ ಅಲ್ಲಿ ಒಂದು ತಿಳ್ಕೊಳ್ಳಿ ಎಲ್ಲ ಕಡೆ ಪ್ರದಕ್ಷಿಣೆ ಮಾಡುವಾಗ ಏನೇನು ಇದೆ ಅಂತ ನೀವು ಕೇಳ್ಬೋದು ಎಷ್ಟು ಪ್ರದಕ್ಷಿಣೆ ಹಾಕುವಾಗ ಎಷ್ಟು ಎಚ್ಚರಿಕೆ ಇರಬೇಕು ಅಂತ ಮಂತ್ರಾಲಯಕ್ಕೆ ಹೋದರೆ ಎದುರಿಗೆ ನೀವು ನಮಸ್ಕಾರ ಮಾಡಿದರೆ ಭೂತ ಪ್ರೇತ ಪಿಶಾಚಾದಿಗಳು ನಮ್ಮನ್ನು ಕಾಡಿಸ್ತಾವಂತೆ ಅಯ್ಯೋ ದೇವರೇ ಎದುರಿಗೆ ನಮಸ್ಕಾರ ಮಾಡಿದರೆ ಹೀಗೆ ಉಂಟು ಅದೇ ನೀವು ಹಿಂದುಗಡೆ ನಮಸ್ಕಾರ ಮಾಡಿದರೆ ಅಂತ ಇಟ್ಕೊಳ್ಳಿ ದೇವರ ಹಿಂದೆ ಅದಕ್ಕೆ ರೋಗ ಅಂತ ಎಡಗಡೆ ನೀವು ನಮಸ್ಕಾರ ಮಾಡಿದರೆ ಎಂತ ಇಟ್ಕೊಳ್ಳಿ ಅದಕ್ಕೇನು ಗೊತ್ತಾ ಹಿಂದ್ಗಡೆ ರೋಗ ಈ ಈ ಎಡಗಡೆ ನಮಸ್ಕಾರ ಮಾಡಿಬಿಟ್ರೆ ಜ್ಞಾನ ಹಾನಿ ಬಲಗಡೆ ನಮಸ್ಕಾರ ಮಾಡಿಬಿಟ್ರೆ ಸಂಸಾರ ವಿರಸ ಇಷ್ಟಿದೆ ಅದಕ್ಕೆ ಏನು ಮಾಡಬೇಕಾಗಾದರೆ ಹಿಂದೆನೂ ಮಾಡಬಾರ್ದು ಆ ಎದುರಿಗೂ ಮಾಡಬಾರ್ದು ಮತ್ತು ಆ ಪಕ್ಕ ಈ ಪಕ್ಕ ಮತ್ತು ಎಲ್ಲಿ ನಮಸ್ಕಾರ ಮಾಡಬೇಕು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ದೇವರಿಗೆ ಯಾವಾಗಲೂ ಎದುರಿಂದ ನಮಸ್ಕಾರ ಮಾಡಬಾರ್ದು ಇದು ದೇವರು ಅಂತಂದರೆ ಈ ದೇವರ ಬಲಭಾಗದಲ್ಲಿ ಹೀಗೆ ಉದ್ದಕ್ಕೆ ಮಲಗಿ ಹೀಗೆ ಮಲಗಿಬಿಟ್ಟು ಹೀಗೆ ದೇವರು ನೋಡಬೇಕು ಇದು ನಮಸ್ಕಾರ ಮಾಡುವ ಕ್ರಮ ಅಂತ ಶಾಸ್ತ್ರ ಇದೆ ಆದರೆ ಮಂತ್ರಾಲಯದಲ್ಲಿ ಮಾತ್ರ ಮೂಲೆ ಮೂಲೆಗೂ ನಮಸ್ಕಾರ ಮಾಡುವ ಪದ್ಧತಿ ಇದೆ ಅದು ಯಾಕೆ ಅಂತ ಆಗ ಹೇಳ್ತಾರೆ ಈ ದೋಷಗಳನ್ನು ಪರಿಹಾರ ಮಾಡುವ ಗುಣ ಆ ಬೃಂದಾವನದಲ್ಲಿ ಇದೆ ಇವತ್ತು ನೀವು ನೋಡ್ಬೋದು ಎದುರಿಗೆ ನಮಸ್ಕಾರ ಮಾಡಿದರೆ ಭೂತ ಪ್ರೇತಗಳ ಬಾಧೆ ಬರ್ತದೆ ಅಂತ ಇಲ್ಲಿ ಮಾಡಿದರೆ ಅದು ಹೋಗುತ್ತೆ ಯಾಕೆ ಭೂತ ಪ್ರೇತಗಳ ಬಾಧೆ ಪರಿಹಾರ ಮಾಡುವವರು ಯಾರು ನರಸಿಂಹದೇವ್ ಆ ಬೃಂದಾವನದ ಎದುರುಗಡೆ ಯಾರಿದ್ದಾರೆ ನರಸಿಂಹ ಇದ್ದಾನೆ ಅಂತ ಚಿಂತನೆ ಮಾಡ್ರಿ ನಿಮ್ಮ ಭೂತ ಪ್ರೇತಗಳ ಪರಿಹಾರ ಮಾಡ್ತಾನೆ ಹಿಂದುಗಡೆ ನಮಸ್ಕಾರ ಮಾಡಿದರೆ ಏನು ರೋಗ ಬರುತ್ತೆ ರೋಗವನ್ನು ಪರಿಹಾರ ಮಾಡೋರು ಯಾವ ಧನ್ವಂತರಿ ಹಾಗಾದ್ರೆ ಬೃಂದಾವನದ ಹಿಂದೆ ಯಾರು ಇರ್ತಾರೆ ಧನ್ವಂತರಿ ಅದಕ್ಕೆ ನೋಡಿ ಈ ಮೃತ್ತಿಗೆ ಕೊಡಬೇಕಾದ್ರೆ ಮಂತ್ರಾಲಯದಲ್ಲಿ ಆ ಉಂಡೆ ಮಾಡ್ತಾರಲ್ಲ ಅವಾಗೆಲ್ಲ ಮಾಡ್ತೀರಿ ಈಗೆಲ್ಲ ಬಿಟ್ಟರು ಆ ಉಂಡೆ ಮೃತ್ತಿಕೆಯನ್ನ ಬೃಂದಾವನ ಇಡೋದಿಲ್ಲ ಹಿಂದಗಡೆ ಹೋಗಿ ಒತ್ತೋದು ಆ ಬೃಂದಾವನ ಯಾಕೆ ಅಲ್ಲಿ ಧನ್ವಂತರಿ ಇರ್ತಾನೆ ಆ ಧನ್ವಂತರಿ ಸನ್ನಿಧಾನ ಇದ್ರೊಳಗೆ ಬರಲಿ ಇವನ ಮುಂದಿನ ರೋಗ ಪರಿಹಾರ ಆಗಲಿ ಅಂತ ಕೊಡ್ತಾ ಇದ್ರು ಯಾಕೆ ಧನ್ವಂತರಿ ಚಿಂತನೆ ಎಡಗಡೆ ಜ್ಞಾನ ನಾಷ್ಟ ಅಂತ ಉಂಟು ಅಂದ್ರೆ ದೇವರ ಬಲಭಾಗದಲ್ಲಿ ಆಗ ಏನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಶ್ರೀಕೃಷ್ಣ ಇದ್ದಾನೆ ಇವತ್ತಿಗೂ ಕೃಷ್ಣನ ವಿಗ್ರಹ ಅಲ್ಲಿಟ್ಟು ಮಂಗಳಾರತಿ ಮಾಡ್ಬೇಕಾದ್ರೆ ಮೊದಲು ಬಲಗಡೆ ಇರತಕ್ಕಂಥ ಕೃಷ್ಣನಿಗೆ ಪೂಜೆ ಮಾಡ್ತಾರೆ ಯಾಕೆ ಅಂತ ಕೇಳಿದ್ರೆ ಅವನು ಜ್ಞಾನಪ್ರದ ಶ್ರೀಕೃಷ್ಣ ಅವನಿದ್ದಾನೆ ಅಂತ ಚಿಂತನೆ ಮಾಡಿ ನಮಸ್ಕಾರ ಮಾಡಿದ್ರೆ ಜ್ಞಾನ ಹೋಗೋದಲ್ಲ ಬರುತ್ತೆ ಈಗ ಎಡಗಡೆಗೆ ನಾವು ನೋಡಿದ್ರೆ ಸಂಸಾರ ವಿರಸ ಸಂಸಾರ ವಿರಸವನ್ನ ಸರಿ ಮಾಡುವರು ಯಾರು ರಾಮಚಂದ್ರ ದೇವರು ಅದಕ್ಕೆ ಹಿಂದೆ ಒಂದು ದೊಡ್ಡ ಅನುಸಂಧಾನ ಇತ್ತು ಈಗಲೂ ಇದೆ ಏನು ಅಂದ್ರೆ ರಾಯರು ಮತ್ತು ವಾದೇಂದರು ಇದ್ದಾರಲ್ಲ ಎರಡರ ಮಧ್ಯದಲ್ಲಿ ಜಾಗ ಒಂದು ಕಟ್ಟೆ ಇತ್ತು ಆ ಕಟ್ಟೆಯಲ್ಲೇ ರಾಮದೇವರ ಪೂಜೆ ಮೊದಲು ಮಾಡ್ತಿದ್ರು ಆಮೇಲೆ ಬಿಟ್ಟರು ಈಗ ತಿರ್ಗ ಅಲ್ಲಿ ಮಾಡ್ತಾ ಇದ್ದಾರೆ ಕೆಲವು ಸಂದರ್ಭದಲ್ಲಿ ಒಳಗೆ ಹೊರಗೆ ಅಂತ ಮಧ್ಯ ರಾಮದೇವರ ಸನ್ನಿಧಾನ ಅಂತ ಒಂದು ಚಿಂತನೆ ವಾದಿಯಂದರಿಗೂ ರಾಯರಿಗೂ ಮದ್ಯ ಅಂದ್ರೆ ರಾಯರಿಗೆ ಎಡಭಾಗ ಆಯ್ತಲ್ಲ ರಾಮದೇವರ ಕೆಲಸ ಏನು ಸಂಸಾರವನ್ನು ಒಂದುಗೂಡಿಸುವ ಕೆಲಸ ಅದನ್ನ ರಾಮದೇವರು ಮಾಡ್ತಾರೆ ಆದ್ದರಿಂದ ನಿಮಗೆ ಆ ದೋಷವನ್ನು ಪರಿಹಾರ ಮಾಡ್ತಾರೆ ಹೀಗೆ ನಮ್ಮ ರಾಯರಲ್ಲಿ ಸರ್ವಯಾತ್ರಾ ಫಲಾಭಾಪ್ತಿ ಯಥಾಶಕ್ತಿ ಪ್ರದಕ್ಷಿಣ ಎಲ್ಲ ಯಾತ್ರೆಯ ಫಲ ಈ ರಾಯರಲ್ಲಿ ಪ್ರದಕ್ಷಿಣೆ ಮಾಡೋದರಿಂದ ಬ ಅಂತ ಇಷ್ಟು ಚಿಂತನೆ ಮಾಡಿದ್ರೆ ಮುಕುಂದ ಭಕ್ತಿ ಗುರು ಭಕ್ತಿ ಅದಕ್ಕೋಸ್ಕರ ಗುರುಗಳ ಚಿಂತನೆ ಮಾಡಬೇಕು ಇಷ್ಟು